ನಮಸ್ಕಾರ, ಶುಭ ಸಂಜೆ. ಸಕ್ಸಸ್ ಸೀಕ್ರೆಟ್ ವಿತ್ ಜಯಪ್ರಕಾಶ್ ನಗತಿಹಳ್ಳಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬರಲ್ಲೂ ಅವ್ರದೇ ಆದಂತಹ ಗುರಿಗಳಿರುತ್ತೆ. ಆ ಗುರಿಗಳನ್ನ ಸಾಧಿಸ್ಬೇಕು ಅನ್ನೋ ಛಲ ನಿಮ್ಮಲ್ಲಿದೆ ತಾನೇ? ಯಾವತ್ತು ನೀವು ಮುಂದೆ 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 ಛಲದಿಂದ ನುಗ್ತಾ ಇರ್ತೀರೋ, ಆ ಯಶಸ್ಸು ಆ ಛಲನ ಸಾಧಿಸ್ಬೇಕು ಅಂತ ಹೇಳಿ ಮುಂದೆ ನುಗ್ಗದಷ್ಟು ನಿಮ್ಗೆ ಯಶಸ್ ಸಿಕ್ಕೇ ಸಿಗುತ್ತೆ. ವೀಕ್ಷಕರೇ, ಇವತ್ತಿನ ವಿಷಯ ಬಂದು ಗುರಿಗಳು. ಗುರಿಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿನ ತಿಳ್ಕೊಬೇಕಲ್ವಾ? ಈಗ್ಲೇ ನಿಮ್ ಮೊಬೈಲ್ ತಗೊಂಡು ಕರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಈ ಗುರಿಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿನ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಇವತ್ತು ಮೋಟಿವೇಶನಲ್ ಗುರು ಎಂದೇ ಖ್ಯಾತಿಗೊಂಡಿದ್ದಾರೆ, ಹಾಗೂ ವ್ಯಕ್ತಿ ವಿಕಸನ ತಜ್ಞರು ಕೂಡ ಆಗಿದ್ದಾರೆ ಜಯಪ್ರಕಾಶ್ ನಾಗತಿಹಳ್ಳಿಯವರು. ಅದೇ ಗುರಿಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿನ ತಿಳ್ಕೊಬೇಕಲ್ವಾ? ಜಯಪ್ರಕಾಶ್ ನಾಗತಿಹಳ್ಳಿಯವ್ರನ್ನ ಮಾತಾಡ್ಸೋಣ, ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತಿನ ವಿಷಯ ಗುರಿಗಳು ಸರ್. ಗುರಿಗಳು ಎಂದ್ರೇನ್ ಸರ್? ಗುರಿಗಳು ಅಂತ ಅಂದ್ರೆ ನಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತೇವಲ್ಲ, ಅದೇನೋ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಳ್ತೀವಿ, ಅದನ್ನು ನಾವು ಗುರಿಗಳು ಅಂತೇವೆ. ಅದು ಈಗ ಉದಾಹರಣೆಗೆ ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾ ಎಲ್ಲ ಹೋಗ್ಬೇಕಂತ ಇರ್ತೀನಿ, ಅದು ಒಂದು ಪುಟ್ಟ ಗುರಿನೇ, ಪುಟ್ಟ 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 ಗುರಿನೇ. ಆದರೆ ಏನಾಗ್ತದೆ, ಬದುಕಿನಲ್ಲಿ ನಾವು ಬೇರೆ ಬೇರೆ ರೀತಿಯ ಗುರಿಗಳನ್ನು ಇಟ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಗುರಿ ಇಟ್ಕೊಳ್ಳಿಲ್ಲ ಅಂತ ಅಂದರೆ ನಾವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಎಲ್ಲಿರ್ತೀವೋ ಅಲ್ಲೇ ಇರ್ತೇವೆ. ಅದಕ್ಕೋಸ್ಕರ ಜೀವನದಲ್ಲಿ ಗುರಿ ಬೇಕು. ಗುರಿ ಅಂದರೆ ನನಗೇನೋ ಬೇಕಲ್ಲ, ಅದೇನು ಅಂತ ಕಂಡು ಹಿಡ್ಕೊಳ್ಳೋದೆ ಗುರಿ. ಸರ್, ನಿಮ್ಮ ಪ್ರಕಾರ ಗುರಿಗಳು ಹೇಗಿರಬೇಕು ಸರ್? ಗುರಿಗಳು ಸ್ಮಾರ್ಟ್ ಆಗಿರಬೇಕು ಅಂತ ಹೇಳ್ತಾನೆ. ಎಲ್ಲರೂ ಸ್ಮಾರ್ಟ್ ಆಗಿರಬೇಕು, ಹ್ಯಾಂಡ್ಸಮ್ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು ಅಂತಾರಲ್ಲ, ಅದಕ್ಕೆ ಒಂದು ಸ್ಮಾರ್ಟ್ ಅಂತ ಒಂದು ಆಕ್ರೋನಿಮ್ ಅಲ್ಲಿ ಸಾಮಾನ್ಯವಾಗಿ ಹೇಳ್ತೇವೆ. ಅದು ಸ್ಮಾರ್ಟ್ ಏನಂದರೆ SMART, ಸ್ಪೆಸಿಫಿಕ್, ಮೆಜರಬಲ್, ಅಟೈನಬಲ್, ರ್ಯಾಷನಲ್ ಅಂಡ್ ಟೈಮ್ ಬೌಂಡ್ ಅಂತ ಹೇಳ್ತಾ ಇರ್ತೇವೆ. ಇದನ್ನ ಒಂದು ಒಂದೇ ನಿಗದಿತ ಅಂದ್ರೆ ಲೈಕ್ ಅಳತೆಗೋಲ ಅದನ್ನೇ ಒಂದು ಸ್ವಲ್ಪ ಬಿಡಿಸಿ. ಸ್ಪೆಸಿಫಿಕ್ ಮೊದಲನೇದು ಉದಾಹರಣೆಗೆ, ಎಸ್ ಅಂದ್ರೆ ಸ್ಪೆಸಿಫಿಕ್, ನಿಗದಿತ ಅಂತ ಅಂದ್ರೆ ಏನದು, ವಾಟ್ ಈಸ್ ದಟ್? ನಾವು ನಿಗದಿ ಮಾಡ್ಕೊಳ್ಳೋದು ನಂದು ಎಜುಕೇಷನ್ಗೆ ಸಂಬಂಧಪಟ್ಟಂಗ, ನನ್ನ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಂಗ, ಅಥವಾ ನನಗೆ ವೃತ್ತಿಗೆ ಸಂಬಂಧಪಟ್ಟಂಗ, ಅದು ಏನದು, ವಾಟ್ ಈಸ್ ದಟ್ ಅನ್ನೋಂಥದ್ದು ನಿಗದಿಪಡಿಸಿಕೊಂಡು ಹೋಗುವುದು ಅಂದರೆ ಒಂದು ಕ್ಲಾರಿಟಿ, ಸ್ಪಷ್ಟತೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಸ್ ಸ್ಪೆಸಿಫಿಕ್ ಅಂತ ಕರಿತೇವೆ. ಎಂ ಅಂದರೆ ಮೆಜರಬಲ್, ಅಳತೆ ಗೋಲ್ ಇಟ್ಕೊಳ್ಳೋವಂಥದ್ದು. ಈಗ ನಾವು ಅಳತೆ ಇಟ್ಕೊಳ್ಳಿಲ್ಲ ಅಂದರೆ ಏನಾಗ್ತದೆ ಅಂತ ಅಂದರೆ, ಸುಮಾರು ಜನ ಹೇಳ್ತಾರೆ ಅವ್ರ ಬ್ಯಾಂಕಲ್ಲಿ ಒಂದು 50,000 ಇದ್ದರೆ ಅವ್ರದ್ದು ಶ್ರೀಮಂತ ಅಂತ ಭಾವಿಸ್ಕೊಳ್ತಾರೆ. ಅದೇ ಎಷ್ಟೊಂದು ಜನಕ್ಕೆ 50 ಕೋಟಿ ಇದ್ದರೂ ಅವ್ರು ಶ್ರೀಮಂತ ಅಂತ ಅನ್ನಿಸ್ತಾ ಇರೋದಿಲ್ಲ ಅವ್ರಿಗೆ. ಹಾಗಾದರೆ ನಿಮ್ಗೆ ಶ್ರೀಮಂತ ಅನ್ನಿಸ್ಬೇಕಾದ್ರೆ ನಿಮಗೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇರಬೇಕು ಗೊತ್ತಿರಬೇಕು. ಅದು ಅಳತೆ ಗೊತ್ತಿರಬೇಕು. ನಾವೇನೋ ಅಚೀವ್ ಮಾಡಬೇಕು ಅಂತ ಇರ್ತೀವಿ, ಅದಕ್ಕೊಂದು ವ್ಯಾಲ್ಯೂ ತುಂಬಬೇಕು, ಅಮೂಲ್ಯವನ್ನು ತುಂಬಬೇಕು, ಅಳತೆಯನ್ನು ತುಂಬಬೇಕು. ಆವಾಗ ಅದಕ್ಕೆ ಸ್ಪಷ್ಟತೆ ಬರ್ತದೆ. ಇಲ್ದಿದ್ರೆ ಎಷ್ಟೊಂದು ಜನ ಯಾಕೆ ಸಕ್ಸಸ್ ಆಗಲ್ಲ ಅಂದರೆ ಅವರು ಆ ಟಾರ್ಗೆಟ್ ಇಟ್ಕೊಳ್ಳೋದಿಲ್ಲ ಏನು ಅಂತ. ಆ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಅದು ಕ್ಲಾರಿಟಿ ಇರೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎ ಅಟೈನಬಲ್, ಅಚೀವಬಲ್ ಅಂತ ಹೇಳ್ತೇವೆ. ಸುಮ್ಮನೆ ಆಕಾಶದಲ್ಲೇನೋ, ಇವಾಗ ಆಕಾಶದಲ್ಲಿ ಮನೆ ಕಟ್ಬೋದು ಅಂತಾರೆ, ಅದು ಬೇರೆ ವಿಷಯ. ಆದರೆ ನಾವು ನಿಜವಾಗೂ ಗುರಿಗಳನ್ನು ಇಟ್ಕೊಂಡಾಗ ಆ ಥರದ ಗುರಿಗಳನ್ನು ಇಟ್ಕೊಂಡ್ರೆ ಸಾಧ್ಯನಾ? ಇಲ್ಲ, ನಮ್ಮ ಕೈನಲ್ಲಿ ಆಗುವಂಥದ್ದು ಅಂದರೆ ನಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ನಮ್ಮ ಸಾಮರ್ಥ್ಯಕ್ಕೆ ಪೂರಕವಾದಂತಹ ಗುರಿಗಳನ್ನು ಇಟ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಆರ್ ಅಂದರೆ ರ್ಯಾಷನಲಿಸ್ಟಿಕ್, ಒಂದು ವಿಮರ್ಶಾತ್ಮಕವಾಗಿ ಬದುಕಿನಲ್ಲಿ ಸಕಾರಾತ್ಮಕವಾದ ಚಿಂತನೆಯನ್ನು ಮಾಡುವಂಥದ್ದು. ಯಾರೋ ದರೋಡೆ ಮಾಡೋರು ಗುರಿ ಇಟ್ಕೋತಾರೆ, ನಾನು ಇಷ್ಟು ಕೋಟಿ ಹೊಡಿಬೇಕು ಅಂತ, ಅದನ್ನು ನಾವು ಒಪ್ಪಕ್ಕೆ ಸಾಧ್ಯತೆ ಇಲ್ಲ. ಸಮಾಜದಲ್ಲಿ ಯಾರಿಗೂ ಕೆಡುಕಾಗದ ಹಾಗೆ ಸಕಾರಾತ್ಮಕವಾಗಿ ನೇರ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು. ಸೊ ಆ ಒಂದು ವಿಮರ್ಶಾತ್ಮಕ ರೀತಿ ರೂಪ ತುಂಬ ಮುಖ್ಯ ಅನ್ನೋದನ್ನು ನಾವು ಗಮನಹರಿಸ್ಕೋಬೇಕು. ಕೊನೆಯದು ಟಿ, ಟೈಮ್ ಬೌಂಡ್. ಟೈಮ್ ಬೌಂಡ್ ಅಂತ ಅಂದರೆ ಸಮಯ, ಯಾವ ಸಮಯದೊಳಗಡೆ ನಾನು ಕೆಲಸ ಮಾಡಬೇಕು, ನಾನು 1 ತಿಂಗಳಲ್ಲಿ ಮಾಡಬೇಕಾ, 3 ತಿಂಗಳಲ್ಲಿ ಮಾಡಬೇಕಾ, 1 ವರ್ಷದಲ್ಲಿ ಮಾಡಬೇಕಾ, 3 ವರ್ಷದಲ್ಲಿ ಮಾಡಬೇಕಾ, ಅಥವಾ 5 ವರ್ಷದಲ್ಲಿ ಮಾಡಬೇಕಾ, ಯಾವುದದು ಅಂತ ಗೊತ್ತಿಟ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಈ ಸ್ಮಾರ್ಟ್ ಫಾರ್ಮುಲಾ ಅನುಸರಿಸಿ ನೀವು ಸ್ಮಾರ್ಟ್ ಆಗಿ ಅಂತ ಸಕ್ಸಸ್ ಸೀಕ್ರೆಟ್ಸ್ನಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ ಸರ್, ಕೆಲವು ಆಟಗಳಲ್ಲಿ ಗೋಲ್ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದ್ರ ಬಗ್ಗೆ? ಹೌದು, ಈಗ ನೋಡಿ, ಮೊದಲಿಂದಾಗಿ ಒಂದು ಬಿಲ್ ವಿದ್ಯೆ ತಗೊಳ್ಳೋಣ. ಆ ಬಿಲ್ಲನ್ನು ಕಟ್ಕೊಂಡು ಏನು ಮಾಡ್ತಾರೋ, ಒಂದು ಟಾರ್ಗೆಟ್
ಸರ್ಕಲ್ ಸಣ್ಣ ಸರ್ಕಲ್ಗಳನ್ನು ಹಾಕಿರ್ತಾರೆ, ಅದಕ್ಕೆ ಗ್ರೀಟು ಹೊಡಿತಾ ಇರ್ತಾರೆ. ಅದರ ಅರ್ಥ ಏನು? ಆ ಬಿಲ್ನಲ್ಲಿ ಆ ಬಿಲ್ಲಿನ ಒಂದು ಬಾಣ ಅಲ್ಲಿಗೆ ತಲುಪಬೇಕು ಅಂತ. ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಅದು ಒಂದು ಫುಟ್ಬಾಲ್ ಗೋಲ್ ಆಗಿರ್ಬೋದು ಅಥವಾ ಒಂದು ಹಾಕಿ ಆಟದಲ್ಲಾಗಿರ್ಬೋದು. ಈಗ ನಾವು ಏನು ಮಾಡ್ತಾ ಇರ್ತೀವಿ ಅಂತ ಅಂದರೆ, ಎಲ್ಲ ಆಟಗಾರರು ಕೂಡ ಆ ಗೋಲ್ ಪೋಸ್ಟ್ ಕಡೆಗೆ ತಮ್ಮ ಬಾಲನ್ನು ಒದೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅದಕ್ಕೆ ಅಲ್ಲಿ ಕಳ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ನಾವು ಏನೇ ಚಟುವಟಿಕೆ ಮಾಡಲಿ, ಏನೇ ಕೆಲಸ ಮಾಡಲಿ, ನಾವು ನಮ್ಮ ಗುರಿಯ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಯಾವಾಗ ನಾವು ಆ ಗುರಿಯ ಕಡೆಗೆ ಫೋಕಸ್ ಮಾಡ್ತಾ ಇರ್ತೀವಿ, ನಾವು ಟ್ರ್ಯಾಕಲ್ಲಿ ಇರ್ತೀವಿ ಅಂತ. ಇಲ್ಲದೇ ಇದ್ರೆ ಟ್ರ್ಯಾಕಲ್ಲಿ ಇರೋದಿಲ್ಲ. ಸೊ ಅದಕ್ಕೆ ಟ್ರ್ಯಾಕ್ ಅಂದಿದ್ದಕ್ಕೆ ನೆನಪಾಗ್ತಾ ಇದೆ, ಆ ರೈಲ್ವೆ ಹಳಿನೂ ಜಪ್ಸ್ಕೋಬೋದು. ಈಗ ರೈಲು ಅಲ್ಲೇನಾದ್ರೂ ಟ್ರ್ಯಾಕ್ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ರೈಲು ಮುಂದಕ್ಕೆ ಹೋಗಲ್ಲ. ನಮ್ಮ ಲೈಫು ಅಷ್ಟೇ, ಟ್ರ್ಯಾಕಲ್ಲಿ ಇತ್ತ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ, ಟ್ರ್ಯಾಕಲ್ಲಿ ಇಲ್ವಾ ಹೆಂಗೆಂಗೆಂಗೋ ಹೋಗುತ್ತೆ ಅಥವಾ ಅಲ್ಲೆಲ್ಲೋ ಕಚ್ಕೊಳುತ್ತೆ, ಅಲ್ಲೆಲ್ಲೋ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಟದಲ್ಲಿ ಬಳಕೆ ಇರೋದು ಇದಕ್ಕೋಸ್ಕರ, ಅಂದರೆ ಒಂದು ಸ್ಪಿರಿಟ್ ತರೋದಕ್ಕೋಸ್ಕರ. ನೋಡ್ರಿ, ನೀನು ಏನೇ ಆಟ ಆಡಪ್ಪ, ಕೊನೆಗೆ ಎಲ್ಲಯ್ಯ ನಿನ್ನ ಬಾಲ್ ಹೊಡಿಬೇಕು, ನಿನ್ನ ಗುರಿ ಕಡೆಗೆ ಹೊಡಿಬೇಕು. ಸೇಮ್ ಲೆಸನ್ ನಮಗೆ ಬದುಕಿನಲ್ಲಿ, ನಾವೇನೇ ಕೆಲಸ ಮಾಡಲಿ ನಮ್ಮ ಗುರಿ ಕಡೆಗೆ ಮಾಡ್ತಾ ಇದ್ದೇವ್ಯಾ ಅಂತ ಒಂದ್ಸರಿ ಕ್ವಶನ್ ಹಾಕ್ಕೊಂಡ್ರೆ ನಮ್ಮ ಲೈಫ್ ಒಂದು ಟ್ರ್ಯಾಕಲ್ಲಿ ಬರುತ್ತೆ, ಸೀದಾ ಹೋಗುತ್ತೆ. ನಾವೇನು ಅಂದ್ಕೊಳ್ತೀವೋ ಗುರಿಗಳ ಕಡೆಗೆ ಗುರಿ ಇಡ್ತಾ ಇರ್ತೀವಿ ಅನ್ನೋದನ್ನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ಸರ್, ನೀವು ಹೇಳಿದ್ರಿ ಫೋಕಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತ. ಎಷ್ಟು ಮಟ್ಟಿಗೆ ಅದು ತುಂಬಾನೇ ಬಹುಮುಖ್ಯ ಪಾತ್ರ ವಹಿಸುತ್ತೆ ಸರ್, ಫೋಕಸ್ ಅನ್ನೋದು? ಈಗ ನೋಡಿ, ನಾಟಕಗಳಲ್ಲಿ ಕೆಲವು ಪಾತ್ರಗಳನ್ನು ಅಭಿನಯಿಸಬೇಕಾದ್ರೆ ಫೋಕಸ್ ಲೈಟ್ ಅಂತ ಬಿಡ್ತಾರೆ. ಆ ಪಾತ್ರ ಒಂದು ಮಾತಾಡ್ತಾ ಇರ್ಬೇಕಾದ್ರೆ, ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಆ ಫೋಕಸ್ ಲೈಟ್ನ ಅವ್ರ ಕಡೆಗೆ ಕೇಂದ್ರೀಕರಿಸ್ತಾರೆ. ಯಾಕೆ? ಆವಾಗ ಆ ಕಲಾವಿದನ ಅಭಿನಯ ಅಲ್ಲಿರುವಂತಹ ಪ್ರೇಕ್ಷಕರಿಗೆ ಚೆನ್ನಾಗಿ ತಿಳಿಯಲಿ ಅನ್ನುವಂಥದ್ದು ಅಲ್ವೇ. ನಮಗೆ ಹತ್ತಾರು ಗುರಿಗಳಿರ್ತದೆ ಬದುಕಿನಲ್ಲಿ. ಆ ಒಂದು ಫೋಕಸ್ ಅಂತ ಅಂದ್ರೇನು? ನಾನು ಮುಖ್ಯವಾದ ಗುರಿಯನ್ನು ಏನಿಟ್ಕೊಂಡಿದ್ದೇನೆ, ಅದರ ಕಡೆಗೆ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಮುಖ್ಯ ಆಗುತ್ತೆ. ಅದಕ್ಕೆ ಮತ್ತೊಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಭೂತ ಕನ್ನಡಿಯನ್ನು ನಾವೆಲ್ಲ ನೋಡಿದ್ದೀವಿ. ಭೂತ ಕನ್ನಡಿ ಏನು ಕೆಲಸ ಮಾಡುತ್ತೆ? ಸೂರ್ಯನ ಕಿರಣಗಳೆಲ್ಲ ಭೂತ ಕನ್ನಡಿಯ ಮೇಲೆ ಬೀಳುತ್ತೆ. ಆ ಭೂತ ಕನ್ನಡಿಯಲ್ಲಿ ಬಿದ್ದ ಕಿರಣಗಳೇನು ಮಾಡುತ್ತೆ? ಎಲ್ಲವೂ ಕೂಡ ಕೇಂದ್ರೀಕೃತವಾಗಿ ಕೆಳಗಡೆ ಒಂದೇನೋ ಒಂದು ಪೇಪರೋ ಇನ್ನೊಂದು ಏನೋ ಇಟ್ಟಿದ್ರೆ ಅದು ಅಲ್ಲಿ ಬೆಂಕಿ ಉತ್ಪತ್ತಿಯಾಗತ್ತಲ್ಲಿ. ಅಂದರೆ ನಮ್ಮೆಲ್ಲ ಚಟುವಟಿಕೆಗಳನ್ನು ಕೇಂದ್ರೀಕರಿಸಿದರೆ ಅಲ್ಲಿ ಒಂದು ಶಕ್ತಿ ಉತ್ಪಾದನೆ ಆಗುತ್ತೆ. ಆ ಒಂದು ಶಕ್ತಿ ನಮಗೆ ಸಹಾಯ ಮಾಡುತ್ತೆ, ನಮ್ಮ ಗುರಿಗೆ ಒಂಥರ ಪುಷ್ ಕೊಡ್ತದೆ. ಆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂದ ಹಾಗೆ ನಮ್ಮ ಬದುಕಿನಲ್ಲಿ ನಿರಂತರವಾಗಿ ಮುಂದುವರಿಕೆಯನ್ನು, ವೇಗವನ್ನು, ಓಗವನ್ನು ಕಾಯ್ದುಕೊಳ್ಳೋದಕ್ಕೆ ನೆರವಾಗುತ್ತೆ. ಸರ್, ನೀವು ಹೇಳ್ದಂಗೆ ಗೋಲ್ ಸೆಟ್ಟಿಂಗು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಮಾಡ್ಕೋಬೇಕು ಸರ್? ಏಕಾಗ್ರತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್? ಇಲ್ಲಿ ನೀವು ಹೇಳಿದ್ರಿ ವಿದ್ಯಾರ್ಥಿಗಳು ಹೇಗೆ ಗುರಿಯನ್ನು ಇಟ್ಕೋಬೇಕು ಅಂತ. ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು, ಯಾಕೆ ಶಾಲೆಗೆ ಹೋಗ್ತೀವಿ, ಯಾಕೆ ಕಾಲೇಜ್ಗೆ ಹೋಗ್ತೀವಿ? ವಿದ್ಯಾರ್ಜನೆ ಮಾಡೋದಕ್ಕೆ ಹೋಗ್ತೇವೆ, ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ, ಸರಸ್ವತಿಯನ್ನು ಆರಾಧಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಅದನ್ನು ಬಿಟ್ಟು ಕೆಲವರು ಉಳಿದೆಲ್ಲ ಚಟುವಟಿಕೆಗಳ ಕಡೆಗೆ ಗಮನ ಕೊಟ್ಟು ಓದಿನ ಕಡೆಗೆ ಗಮನ ಕೊಡದೇ ಇರೋದನ್ನು ಕೂಡ ಗಮನಿಸ್ತೇವೆ. ಇಲ್ಲಿ ಒಂದು ರೀತಿ ಪುಸ್ತಕದ ಚಟುವಟಿಕೆಗಳು, ಓದಿನ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು ಇವೆರಡನ್ನ ಬ್ಯಾಲೆನ್ಸ್ ಮಾಡಬೇಕು. ಆದರೆ ಮುಖ್ಯ ಗುರಿಯನ್ನು ನಾವು ಮರಿಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಏಕಾಗ್ರತೆ ಎಷ್ಟು ಮುಖ್ಯ ಆಗ್ತದೆ, ನಮ್ಗೆ ಎಷ್ಟೊಂದು ಥಾಟ್ಸ್ ಬರ್ತಾ ಇರತ್ತೆ, ಥಾಟ್ ಪ್ರೊಸೆಸ್ ಬರ್ತಾ ಇರತ್ತೆ. ಅದು ಹದಿಹರೆಯದ ವಯಸ್ಸಿನಲ್ಲಂತೂ ಮನಸ್ಸಿಗೆ ಏನೇನೋ ಯೋಚನೆಗಳು ಬರುತ್ತೆ, ಚಿಂತನೆಗಳು ಬರುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಏನಕ್ಕೆ ಬಂದಿದ್ದೀನಿ, ಯಾವ ಕೋರ್ಸ್ ಮಾಡೋಕ್ಕೆ ಬಂದಿದ್ದೀನಿ, ಏನು ಓದ್ತಾ ಇದ್ದೀನಿ, ಯಾಕೆ ಓದ್ತಾ ಇದ್ದೀನಿ, ಇದರಿಂದ ನನಗೇನು ಲಾಭ ನನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ, ನನ್ನ ಕಾಲಿನ ಮೇಲೆ ನಾನು ನಿಂತ್ಕೊಳ್ಳೋದಕ್ಕೆ, ನನ್ನ ಇಡೀ ಕುಟುಂಬವನ್ನು ನಾನು ಕಾಪಾಡೋದಕ್ಕೆ ಅನ್ನುವಂತಹ ಫೀಲಿಂಗ್ ಇಟ್ಕೊಂಡು ನಾವು ಹೊರಟಾಗ ಏನಾಗುತ್ತೆ ಅಂದರೆ, ನಾನು ನಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳು ಮುಖ್ಯವಾಗಿ ವಿದ್ಯಾರ್ಜನೆ ಮಾಡಬೇಕು. ಆ ವಿದ್ಯಾರ್ಜನೆಯನ್ನು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಬೇರೆ ಬೇರೆ ರೀತಿ ಕಲಿಯುತ್ತಾ ಹೋಗಬೇಕು. ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕು. ಮಕ್ಕಿ ಸುಮ್ಮನೆ ಏನೋ ಬೇಕಾಬಿಟ್ಟು ಕಲಿಯೋದಲ್ಲ. ನೀವು ಚೆನ್ನಾಗಿ ಯಾವ ವಿಷಯವನ್ನು ತಿಳ್ಕೊಳ್ತಾ ಇದ್ದೀರಿ, ಕಲಿತಾ ಇದ್ದೀರಿ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸರ್, ನೀವು ಹೇಳಿದ್ರಿ ಅದು ಡೈರೆಕ್ಷನ್ ಅದನ್ನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಆ ಹಾದಿ ಯಾವ ರೀತಿ ಇರಬೇಕು ಸರ್?
ಆ ಡೈರೆಕ್ಷನ್ ಅಂದಾಗೆಲ್ಲ ನನಗೆ ಒಂದು ಮಾತು ನೆನಪಾಗ್ತಾ ಇರುತ್ತೆ. ಒಬ್ರು ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಈ ಥರ, ಅಮೇರಿಕಾದಿಂದ ಬೆಂಗಳೂರಿಗೊಂದು ವಿಮಾನ ಬರ್ತಾ ಇದ್ರೆ ಮಧ್ಯದಲ್ಲಿ ಆಫ್ರಿಕಾ ಖಂಡ ಬರುತ್ತೆ, ಅಲ್ಲಿ ಒಂದೇ ಒಂದು ಡಿಗ್ರಿ ಡೈರೆಕ್ಷನ್ ಚೇಂಜ್ ಆದರೆ ಬೆಂಗಳೂರಿಗೆ ಹೋಗೋ ವಿಮಾನ ಕೊಲಂಬೋಗೆ ಹೋಗಿ ಇಳಿದು ಬಿಡುತ್ತೆ ಅಂತ. ಆ ಒಂದು ಡಿಗ್ರಿಗಿನ್ನ ಒಂಚೂರು ಜಾಸ್ತಿ ಆದರೆ ಆ ಕೊಲಂಬೋಗೂ ಹೋಗೋದಿಲ್ಲ, ಅದ್ರ ಪಕ್ಕ ಇಲ್ಲಿ ಸಮುದ್ರಕ್ಕೆ ಹೋಗಿ ಬಿದ್ದೋಗುತ್ತೆ ಅಂತ. ಅಂದರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಹೋಗೋ ದಾರಿನಲ್ಲಿ ನಾವು ಒಂದು ಸ್ವಲ್ಪ ಡಿವಿಯೇಟ್ ಆದ್ರೂ ನಾವು ಹೋಗೋ ದಾರಿ ಬಿಟ್ಟು ಇನ್ನೆಲ್ಲೋ ಹೋಗ್ತೇವೆ. ಡಿವಿಯೇಟ್ ಆಗಬಾರ್ದು, ರಾಜಮಾರ್ಗದಲ್ಲಿ ನಡೆಯಬೇಕು ಎನ್ನುವುದು ಇದರ ಅರ್ಥ. ಅಂದರೆ ಒಂದು ಡೈರೆಕ್ಷನ್, ಒಂದು ನಿರ್ದಿಷ್ಟ ದಾರಿ, ನಿರ್ದಿಷ್ಟ ಹಾದಿ, ಯಾವ ಹಾದಿಯಲ್ಲಿ ನಾನು ಸಾಗಬೇಕೆಂದು ಇರುತ್ತೇವೋ ಆ ಹಾದಿಯನ್ನು ಸುಗಮವಾಗಿ ಸಾಗುವುದು ಮತ್ತು ಸಾಗುವ ಹಾದಿಯನ್ನು ಚೆನ್ನಾಗಿ ಅನುಭವಿಸ್ತಾ ಹೋಗುವಂಥದ್ದು, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜೈಪ್ರಕಾಶ್ ನಾಗತಿಹಳ್ಳಿ.